ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಸ್ವರೂಪ ವ್ಯಾಪಕವಾಗಿದೆಯೇ ಅಥವಾ ಮರುಪರೀಕ್ಷೆಗೆ ಆದೇಶಿಸಬಹುದಾದ ರೀತಿಯಲ್ಲಿದೆಯಾ ಅನ್ನೋದ್ರ ಬಗ್ಗೆ ಹಾಗೂ ಹಗರಣದ ಲಾಭ ಪಡೆದವರ ಪತ್ತೆಗೆ ಕೈಗೊಂಡ ಕ್ರಮಗಳೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಉತ್ತರಿಸುವಂತೆ ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರಕ್ಕೆ ಸೂಚಿಸಿದೆ. ಸೋಮವಾರ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ ಜೆಬಿ ಪಾರ್ದಿವಾಲಾ, ಮನೋಜ್ ಮಿಶ್ರಾ ಅವರಿದ್ದ ಪೀಠ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ ಎನ್ಟಿಎಗೆ ಹಲವು ಪ್ರಶ್ನೆಗಳನ್ನು ಹಾಕಿದ್ದು ವಿಚಾರಣೆಯನ್ನ ಜುಲೈ 11ಕ್ಕೆ ಮುಂದೂಡಿದೆ. ಇದೇ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತನಿಖೆಯ ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಸಿಬಿಐಗೂ ಕೋರ್ಟ್ ಸೂಚಿಸಿದೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದು. ಪತ್ರಿಕೆ ಸೋರಿಕೆಯ ಸತ್ಯವನ್ನ ಅಲ್ಲಕಳೆಯುವಂತಿಲ್ಲ ಅಂತ ಹೇಳಿದ ಕೋರ್ಟ್, ಸೋರಿಕೆಯ ಸ್ವರೂಪ ವ್ಯಾಪಕವಾಗಿದೆಯಾ ಅಥವಾ ಮರುಪರೀಕ್ಷೆಗೆ ಆದೇಶಿಸುವ ಬಗ್ಗೆ ನಿರ್ಧರಿಸಬಹುದಾದ ಸ್ವರೂಪದ್ದಾಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು ಅಂತ ಹೇಳಿದೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮೊದಲು ಯಾವಾಗ ನಡೆಯಿತು, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದ ಮತ್ತು ಪ್ರಸಾರವಾದ ವಿಧಾನ, ಸೋರಿಕೆ ಮತ್ತು ಪರೀಕ್ಷೆಯ ನಡುವಿನ ಅವಧಿ, ಈ ಮೂರು ಅಂಶಗಳ ಬಗ್ಗೆ ಸ್ಪಷ್ಟಪಡಿಸೋಕೆ ಕೋರ್ಟ್ ಎನ್ಟಿಎಗೆ ಸೂಚಿಸಿದೆ. ಸೋರಿಕೆಯಾದ ಕೇಂದ್ರಗಳು, ನಗರಗಳನ್ನು ಗುರುತಿಸೋಕೆ ಎನ್ಟಿಎ ತೆಗೆದುಕೊಂಡ ಕ್ರಮಗಳು, ಸೋರಿಕೆಯ ಲಾಭ ಪಡೆದವರನ್ನು ಗುರುತಿಸಲು ಅನುಸರಿಸಿದ ವಿಧಾನಗಳು, ಈವರೆಗೆ ಗುರುತಿಸಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಇವುಗಳ ಬಗ್ಗೆ ನ್ಯಾಯಾಲಯಕ್ಕೆ ಮಾಹಿತಿ ನೀಡಲು ಸೂಚಿಸಲಾಗಿದೆ. ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆಯ ನಡುವಿನ ಸಮಯದ ಅಂತರ ಏನಿತ್ತು ಅನ್ನೋದನ್ನ ಬಹಿರಂಗಗೊಳಿಸುವಂತೆ ಕೋರ್ಟ್ ಸೂಚಿಸಿದ್ದು, ಸಮಯದ ಅಂತರ ಕಡಿಮೆ ಇತ್ತು ಅಂತಾದರೆ ಅದು ಮರುಪರೀಕ್ಷೆಯನ್ನು ನಡೆಸೋದರ ವಿರುದ್ಧದ ಸಂದರ್ಭ ಆಗಬಹುದು ಅಂತ ಸಿಜೆಐ ಡಿವೈ ಚಂದ್ರಚೂಡ್ ಅಭಿಪ್ರಾಯಪಟ್ಟಿದ್ದಾರೆ. ಸೋರಿಕೆಯ ವಿಧಾನ ಎಲೆಕ್ಟ್ರಾನಿಕ್ ವಿಧಾನಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗಿದ್ರೆ ಅದು ವ್ಯಾಪಕವಾಗಿ ಹರಡಿರುವ ಸಾಧ್ಯತೆ ಇದೆ ಅನ್ನೋ ಅಂಶವನ್ನ ಅವರು ಗಮನಿಸಿದ್ದಾರೆ. ಪರೀಕ್ಷೆಯ ಪಾವಿತ್ರ್ಯವನ್ನ ಉಲ್ಲಂಘಿಸಲಾಗಿದೆ ಅನ್ನೋದರಲ್ಲಿ ಸಂದೇಹ ಇಲ್ಲ, ಸೋರಿಕೆ ಎಷ್ಟು ವ್ಯಾಪಕವಾಗಿದೆ ಅನ್ನೋದೇ ಪ್ರಶ್ನೆ ಅಂತ ಸಿಜೆಐ ಹೇಳಿದ್ದಾರೆ. ಶಂಕಿತ ಪ್ರಕರಣಗಳನ್ನು ಗುರುತಿಸಲು ಸೈಬರ್ ಫೋರೆನ್ಸಿಕ್ ಘಟಕ ಅಥವಾ ಯಾವುದೇ ಇತರ ಪರಿಣಿತ ಏಜೆನ್ಸಿ ಮೂಲಕ ಡೇಟಾ ವಿಶ್ಲೇಷಣೆಯನ್ನು ಬಳಸೋದು ಕಾರ್ಯಸಾಧ್ಯವೇ ಅಂತ ನ್ಯಾಯಾಲಯ ಮೋದಿ ಸರ್ಕಾರ ಮತ್ತು ಎನ್ಟಿಎಗೆ ಕೇಳಿದೆ. ಇದು ಸಾಧ್ಯವಾದರೆ ಅಧಿಕಾರಿಗಳು ಕಳಂಕಿತರನ್ನ ಇತರರನ್ನ ಪ್ರತ್ಯೇಕಿಸಲು ಅನುಸರಿಸಬಹುದಾದ ವಿಧಾನಗಳನ್ನು ಗುರುತಿಸಬೇಕು. ಕೌನ್ಸಿಲಿಂಗ್ ಸ್ಥಿತಿಯ ಬಗ್ಗೆ ತಿಳಿಸಲು ಕೇಂದ್ರ ಸರ್ಕಾರ ಮತ್ತು ಎನ್ಟಿಎಗೆ ನ್ಯಾಯಾಲಯ ಕೇಳಿದೆ. ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ನೀಟ್ನ ಪಾವಿತ್ರ್ಯತೆ ಖಚಿತಪಡಿಸಿಕೊಳ್ಳೋಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆನೂ ಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.